ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಬೆಳಕು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ ವೀಕ್ಷಕರೇ, 2022 ಜೂನ್ ತಿಂಗಳಲ್ಲಿ ಬರ್ತಕ್ಕಂತಹ ಕನ್ಯಾ ರಾಶಿಯ ರಾಶಿಫಲ ಯಾವ ಪ್ರಕಾರದಲ್ಲಿದೆ ಅನ್ನುವಂತಹ ನಿಮಗೆ ತಿಳಿಯುವ ಹಾಗೆ ಪ್ಲಸ್ ಯಾವುದಿದೆ, ಮೈನಸ್ ಯಾವುದಿದೆ, ಧನಪ್ರಾಪ್ತಿ ಯೋಗ ಯಾವ ಥರ ಇದೆ, ಆರ್ಥಿಕ ಸ್ಥಿತಿ ಯಾವ ಥರ ಇದೆ, ಕೆಲಸದಲ್ಲಿ ಯಾವ ಥರ ಇದೆ, ಒಂದಿಷ್ಟು ಪ್ಲಸ್ ಏನು ಮೈನಸ್ ಏನು ಅನ್ನುವಂತಹ ಭಾಳಷ್ಟು ಸಮಗ್ರವಾದಂಥ ಮಾಹಿತಿ ತಿಳಿಯುವ ಹಾಗೆ ಒಂದಿಷ್ಟು ಸರಳವಾಗಿ ತಿಳಿಸಿಕೊಡುವಂಥ ಪ್ರಯತ್ನ ಮಾಡೋಣ. ಮತ್ತು ಜೊತೆಗೆ ಈ ವಿಡಿಯೋದ ಕೊನೆಯಲ್ಲಿ ನಿಮಗಿರುವಂಥ ಮೈನಸ್ ಪಾಯಿಂಟ್ಗಳಿಗೆ ಒಂದಿಷ್ಟು ಪರಿಹಾರವನ್ನು ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಿ, ಪೂರ್ಣವಾದಂಥ ಮಾಹಿತಿ ನಿಮಗೆ ಗೊತ್ತಾಗುತ್ತೆ. ದಿನಬಹುಶಃ, ವಾರಬಹುಶಃ, ಮಾಸಬಹುಶಃ, ವರ್ಷಬಹುಶಃ ಈ ರೀತಿಯಾದಂಥ ಕಾರ್ಯಕ್ರಮ ನಿರಂತರವಾಗಿ ವೀಕ್ಷಣೆ ಮಾಡಲಿಕ್ಕೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ವೀಕ್ಷಕರೇ, ಈ ಒಂದು ಫಲ ಪುರುಷರಿಗೂ ಮತ್ತು ಸ್ತ್ರೀಯರಿಗೂ ಸಮಾನವಾಗಿ ಇದರ ಫಲ ಅನ್ವಯ ಆಗುತ್ತೆ ಅನ್ನುವಂಥ ಮನದಟ್ಟನ್ನು ಮಾಡ್ತಾ, ಈ ಕನ್ಯಾ ರಾಶಿಯ ಜನ್ಮ ನಕ್ಷತ್ರಗಳು ಉತ್ತರ ನಕ್ಷತ್ರದ 2, 3 ಮತ್ತು 4ನೇ ಚರಣ ಆದರೆ, ಹಸ್ತ ನಕ್ಷತ್ರದ 4 ಚರಣಗಳು, ಚಿತ್ತ ನಕ್ಷತ್ರದ 2 ಚರಣಗಳು ಸೇರಿರುವಂತಹ ಕನ್ಯಾ ರಾಶಿ ಅದೃಷ್ಟ ಬಣ್ಣ ಹಸಿರು ಮತ್ತು ಹಳದಿಯಾಗಿದ್ದರೆ ಅದೃಷ್ಟ ದೇವತೆ ಮಹಾವಿಘ್ನ ನಿವಾರಕ ಗಣೇಶ ಸ್ವಾಮಿ ಆಗಿರತಕ್ಕಂಥದ್ದು. ವಿಶೇಷವಾಗಿರ್ತಕ್ಕಂತಹ ಗುಣ ನೋಡೋದಾದರೆ, ರಾಜಿ ಮಾಡಿಕೊಳ್ಳುವಂತಹ ಗುಣ, ಕಲಾ ವಿಮರ್ಶಕರಾಗಿರ್ತಕ್ಕಂತಹ ಗುಣ. ಇನ್ನು ಒಂದು ಮಿತ್ರ ರಾಶಿಗಳು ಮೇಷ, ಮಿಥುನ, ಸಿಂಹ ರಾಶಿಯಾಗಿದ್ದರೆ ಶತ್ರು ರಾಶಿ ಕಟಕ ರಾಶಿಯಾಗಿರ್ತಕ್ಕಂಥದ್ದು. ವೀಕ್ಷಕರೇ, ಜೂನ್ ತಿಂಗಳ ಫಲವನ್ನು ನಿಮಗೆ ತಿಳಿಸ್ತಾ ಇರೋದರಿಂದ ಈ ಜೂನ್ ತಿಂಗಳಲ್ಲಿ ಯಾವ ದಿನ ನಿಮಗೆ ಶುಭಕಾರಕವಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ನೋಡೋಣ. ಜೂನ್ ತಿಂಗಳಲ್ಲಿ 5ನೇ ತಾರೀಕು, 14, 21, 22, 27ನೇ ತಾರೀಕು ನಿಮಗೆ ತುಂಬ ಉಪಯುಕ್ತವಾಗಿರತಕ್ಕಂತಹ ಅನುಕೂಲಕರವಾದ ದಿನ ಅಂತ ಹೇಳ್ಬೋದು. ಇನ್ನು ಈ ಜೂನ್ ತಿಂಗಳಲ್ಲಿ ನಿಮ್ಮ ಫಲವನ್ನು ನೋಡೋದಾದರೆ, ನೋಡಿ, ಭಾಳಷ್ಟು ಜನರಿಗೆ ನೀವು ಒಂದಿಷ್ಟು ಪ್ಲಸ್ ಪಾಯಿಂಟ್ಗಳನ್ನು ನೋಡೋದಾದರೆ, ನೀವು ಕೆಲಸ ಹುಡುಕ್ತಾ ಇದ್ದೀರಾ ಅಥವಾ ನೌಕರಿ ಸಿಗ್ತಾ ಇಲ್ಲ ಅಥವಾ ನೀವೇನೋ ಡಿಗ್ರಿ ಮಾಡಿದ್ದೀರಿ, ಡಬಲ್ ಡಿಗ್ರಿ ಮಾಡಿದ್ದೀರಿ, ಅಪ್ಲಿಕೇಶನ್ ಹಾಕಿದ್ದೀರಿ, ಇಂಟರ್ವ್ಯೂ ಹೋಗಿ ಬಂದಿದ್ದೀರಿ, ಅಥವಾ ಯಾವುದೋ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ನೋಡ್ತಾ ಇದ್ದೀರಿ, ಅಥವಾ ಸ್ವಂತ ಏನೋ ಬಿಸ್ನೆಸ್ ಆರಂಭ ಮಾಡಬೇಕು ಅನ್ನೋಂಥ ಪ್ರಯತ್ನದಲ್ಲಿದ್ದೀರಿ, ಈ ರೀತಿ ಇದ್ದವ್ರಿಗೆ ಬಹಳಷ್ಟು ಉತ್ತಮವಾಗಿರ್ತಕ್ಕಂತಹ ಸಂದರ್ಭ ಅಂತ ಹೇಳ್ಬೋದು. ಅಂದರೆ ನೀವು ಉದ್ಯೋಗಸ್ಥರಾಗ್ತಕ್ಕಂತಹ ಸಂದರ್ಭ, ಯಾವುದೋ ಒಂದು ರೀತಿಯಲ್ಲಿ ಕೆಲಸ ಸಿಗ್ತಕ್ಕಂತಹ ಸಾಧ್ಯತೆಗಳು ಕಂಡುಬರ್ತಾ ಇರತಕ್ಕಂಥದ್ದು. ಇನ್ನು ಏನು ಒಂದು ಪ್ಲ್ಯಾನ್ ಮಾಡಿರ್ತೀರಿ ನೀವು, ಈ ತಿಂಗಳು ನನಗೆ ಹಿಂಗೆ ಆಗಬೇಕು, ನಾನು ಇದೇ ರೀತಿಯಾಗಿ ಇಷ್ಟು ದುಡ್ಡು ಬರುತ್ತೆ, ಇಷ್ಟು ದುಡ್ಡು ಹೋಗುತ್ತೆ, ಇಷ್ಟು ಇಂಥ ಕೆಲಸನೇ ಮಾಡಬೇಕು ಅನ್ನುವಂಥದ್ದು ಕೆಲವೊಂದು ಏನು ಯೋಜನೆಗಳನ್ನು ಹಾಕಿರ್ತೀರಿ, ಆ ಪೂರ್ವ ಯೋಜನೆಯಂತೆಯೇ ನಿಮ್ಮ ಕೆಲಸ ಕಾರ್ಯಕ್ರಮಗಳು ನಡೆಯುವಂತಹ ಸಂದರ್ಭಗಳು ಇರತಕ್ಕಂಥದ್ದು ಭಾಳ ಖುಷಿ ಕೊಡತಕ್ಕಂಥ ವಿಚಾರ ಅಲ್ವಾ. ಇನ್ನು ಸ್ವಲ್ಪ ಅಧಿಕಾರ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಒಂದಿಷ್ಟು ಒತ್ತಡ ಸಹಿಸಬೇಕಾಗ್ತದೆ. ಈ ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಂದಿಷ್ಟು ವಾತಾವರಣ ಅಂದುಕೊಂಡ ಹಾಗಿಲ್ಲ, ಹೆಂಗೋ ನಿಭಾಯಿಸ್ತಾ ಇದ್ದೀರಿ ಆ ಪ್ರಶ್ನೆ ಬೇರೆ. ಆದರೆ ಇಲ್ಲಿ ಕೆಲವೊಂದು ಜನಗಳಿಂದ, ಮೇಲಧಿಕಾರಿಗಳಾಗಿರ್ಬೋದು ಅಥವಾ ಕೆಳವರ್ಗದ ಅಧಿಕಾರಿಗಳಾಗಿರ್ಬೋದು, ಒಂದಿಷ್ಟು ಒತ್ತಡ ಇರುತ್ತೆ. ಅದು ಇಲ್ಲದೇ ಇದ್ದರೂ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ, ಈ ರೀತಿ ಇರುತ್ತೆ. ಆದರೆ ಆದಾಯಕ್ಕೇನು ಕಡಿಮೆ ಇಲ್ಲ, ಒಂದಿಷ್ಟು ಆದಾಯಗಳು ಬರ್ತಾ ಇರ್ತದೆ. ಆಮೇಲೆ ಸ್ವಲ್ಪ ಭಾಳಷ್ಟು ಜನ ನೀವೇನಾದರೂ, ಈ ಉದ್ಯೋಗ ಸಾಕಾಗೋಗಿದೆ, ನನಗೆ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ, ಏನು ನಾನು ಹೊಸ ಉದ್ಯೋಗ ಪ್ರಾರಂಭ ಮಾಡಿಬಿಡಬೇಕು ಅನ್ನುವಂಥ ಯೋಚನೆಯಲ್ಲೇನಾದರೂ ಇದ್ದರೆ ಪರವಾಗಿಲ್ಲ, ಮಾಡ್ಬೋದು, ಹೊಸ ಉದ್ಯೋಗ ಮಾಡ್ಬೋದು, ಉದ್ಯೋಗ ಬದಲಾಯಿಸ್ಬೋದು, ಅಥವಾ ಇರುವಂಥ ಉದ್ಯೋಗನೇ ದೊಡ್ಡ ಪ್ರಮಾಣದಲ್ಲಿ ವಿಸ್ತರಣೆ ಮಾಡ್ಬೋದು, ಅದು ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಇನ್ನು ಕೆಲವೊಂದು ಧನಪ್ರಾಪ್ತಿ ಯೋಗ ಇರತಕ್ಕಂಥದ್ದು, ಯಾಕಂತಂದರೆ ಯಾವುದೋ ಒಂದು ಮೂಲಗಳಿಂದ ನಿಮಗೆ ಆಕಸ್ಮಿಕವಾಗಿರ್ತಕ್ಕಂಥ ಯಾವುದೋ ಒಂದು ಹಣ ಬಂದುಬಿಡ್ಬೋದು, ಅಥವಾ ನಿಮಗೇನಾದರೂ ಹಣದ ಅಡಚಣೆ ತುಂಬ ಇದೆ, ಸಾಲ ಕೇಳಬೇಕು ಅಂತಂದರೆ ಸಿಕ್ಕಿಬಿಡಬಹುದು, ಅಥವಾ ಯಾವಾಗಲೂ ಕೊಟ್ಟಿರುವಂಥದ್ದು ಅದು ಬರಲ್ಲ ಬಿಡು ಅಂತ ಅಂದ್ಕೊಂಡಿರುವಂಥ ಸಂದರ್ಭದಲ್ಲಿ ಬಂದುಬಿಡ್ಬೋದು. ಈ ರೀತಿಯಾಗಿರ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದು, ಇದು ಕೂಡ ನಿಮಗೆ ಬಹಳಷ್ಟು ಪ್ಲಸ್ ಪಾಯಿಂಟ್ ಆಗ್ತಕ್ಕಂಥದ್ದು. ಇನ್ನು ಈ ಕೆಲಸದಲ್ಲಿರ್ತಕ್ಕಂತಹ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಭಾಳಷ್ಟು ಆದಾಯ ಇರುತ್ತೆ ಖಂಡಿತವಾಗಿಯೂ. ಈ ತಿಂಗಳು ನೀವೇನು ದುಡಿದಿರ್ತೀರಿ ಆ ದುಡಿದಿರುವಂಥದ್ದಕ್ಕೆ ತಕ್ಕದಾದಂತಹ
ಒಂದು ಸಮಾಧಾನ ತರತಕ್ಕಂತಹ ಆದಾಯಗಳನ್ನು ನಿರೀಕ್ಷೆ ಮಾಡಬಹುದು. ಮತ್ತು ಇದರ ಜೊತೆಗೆ ನಿಮ್ಮ ಮೇಲೆ ಒಂದಿಷ್ಟು ಜನಗಳ ದೃಷ್ಟಿಯ ಪ್ರಭಾವಗಳು ಜಾಸ್ತಿ ಇರೋದರಿಂದ ಸ್ವಲ್ಪ ಮಾತಿನ ಮೇಲೆ ಹಿಡಿತ ಇರತಕ್ಕಂಥದ್ದು ಒಳ್ಳೆಯದು. ಸ್ವಲ್ಪ ಕಾಂಪಿಟೇಷನ್ ಇರುತ್ತೆ, ಒಂದಿಷ್ಟು ಜನಗಳ ದೃಷ್ಟಿಕೋನಗಳು ಕೂಡ ಇವರು ಹಂಗೆ ಹಿಂಗೆ ಈ ರೀತಿಯಾಗಿರ್ತಕ್ಕಂಥ ಭಾವನೆಗಳು ಜಾಸ್ತಿ ಇರತಕ್ಕಂಥದ್ರಿಂದ ಸ್ವಲ್ಪ ಜನಗಳ ಮೇಲೆ ನಿಗಾ ಇರಲಿ, ನಿಮ್ಮ ಮಾತಿನ ಮೇಲೆ ನಿಗಾ ಇರತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಆದರೆ ಈ ಸ್ವಲ್ಪ ಊಹೆ ಪೋಹೆ ಮಾತುಗಳಿಗೆ ನಂಬಲಿಕ್ಕೆ ಹೋಗಬೇಡಿ. ಯಾರು ಏನೇ ಹೇಳ್ತಾ ಇದ್ದಾರೆ ಅವ್ರು ಹಿಂಗೆ ಇವ್ರು ಹಿಂಗೆ ಅಂತ ನಿಮ್ಮ ಮುಂದೆ ಏನಾದರೂ ಹೇಳಿದ್ರು ಅಂತಂದರೆ ಅದನ್ನು ಅಲ್ಲಿಗೆ ಬಿಟ್ಟಾಕ್ಬಿಡಿ. ಅದನ್ನು ಮನಸ್ಸಿಗೆ ಹಚ್ಕೊಳ್ಳೋದಾಗಲಿ, ಸೀರಿಯಸ್ ತೊಗೊಳ್ಳೋದಾಗಲಿ, ಅಥವಾ ಅದನ್ನು ಸ್ವಲ್ಪ ಬೇರೆಯವ್ರ ಹತ್ರ ಹೇಳಿ ಅದನ್ನು ಇನ್ನೊಂದಿಷ್ಟು ಎಳ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಬೇಡಿ. ಅದು ಅಲ್ಲಿಗೆ ಬಿಟ್ಟಾಕಿ ನೆಗ್ಲೆಕ್ಟ್ ಮಾಡಿ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಈ ಥರ ಮಾಡಿದ್ರೆ ಮಾತ್ರ ನಿಮ್ಗೆ ನೆಮ್ಮದಿ ಸಿಗೋದಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ನಿಮ್ಮ ನೆಮ್ಮದಿಗೆ ಭಂಗ ಉಂಟಾಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇರ್ತಕ್ಕಂಥದ್ದು. ಇನ್ನು ಈ ಶಿಕ್ಷಕ ವೃಂದಕ್ಕೆ ಒಂದಿಷ್ಟು ಅಭಿವೃದ್ಧಿಗಳು ಕಂಡುಬರ್ತಾ ಇರ್ತಕ್ಕಂಥದ್ದು. ಇನ್ನು ಈ ಹಣಕಾಸಿನ ವ್ಯವಹಾರದಲ್ಲಿ ಬಹಳಷ್ಟು ಲಾಭವನ್ನು ಕಾಣತಕ್ಕಂತಹ ಸಾಧ್ಯತೆ ಇದೆ. ವಾಣಿಜ್ಯ ಕ್ಷೇತ್ರಗಳಲ್ಲಿಯೂ ಕೂಡ ಸ್ವಲ್ಪ ಕೆಲಸದ ಒತ್ತಡ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಸ್ವಲ್ಪ ಮಕ್ಕಳಿಗೆ ಒಂದಿಷ್ಟು ವಿವಾಹ ಅಂದರೆ ಈ ಕನ್ಯಾ ರಾಶಿಯ ಮಕ್ಕಳಿಗೆ ಮದುವೆ ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿ ಏನಾದರೂ ಇದ್ದರೆ ಖಂಡಿತವಾಗಿಯೂ ಮದುವೆ ಆಗ್ಬೋದು ಅಥವಾ ಮದುವೆ ಮಾತುಕತೆ ಆಗ್ಬೋದು. ಈ ರೀತಿಯಾಗಿರ್ತಕ್ಕಂಥ ಸಾಧ್ಯತೆಗಳಿದೆ. ಮತ್ತು ಕನ್ಯಾ ರಾಶಿಯವರಿಗೆ ಬಹಳ ದಿನಗಳಿಂದ ಸಂತಾನದ ಯೋಚನೆಯಲ್ಲಿದ್ದರೆ ಖಂಡಿತವಾಗಿಯೂ ಇದು ಒಂದು ಒಳ್ಳೆಯ ಅವಕಾಶ ಇರತಕ್ಕಂಥದ್ದು ಸಂತಾನಕ್ಕೆ. ಇನ್ನು ಸ್ವಲ್ಪ ನಿಮ್ಮ ಪತಿಯೋ ಅಥವಾ ಪತ್ನಿಯೋ ಅದೃಷ್ಟದಿಂದ ಒಂದಿಷ್ಟು ಬೆಂಬಲ ಸಿಗ್ತಕ್ಕಂಥದ್ದು, ಅದು ಸ್ವಲ್ಪ ಎಲ್ಲೋ ಒಂದು ಕಡೆ ಹಣಕಾಸಿನ ಬೆಂಬಲವೋ ಮಾತಿನ ಬೆಂಬಲವೋ ಕೆಲಸದ ಬೆಂಬಲವೋ, ಈ ರೀತಿಯಾಗಿ ಒಂದಿಷ್ಟು ಸದೃಢವಾಗಿ ಕಾಣ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ವಿದ್ಯಾರ್ಥಿಗಳಿಗೂ ಸ್ವಲ್ಪ ಒಂದಿಷ್ಟು ಕಾಲ ಏನಾಗುತ್ತೆ, ಓದಿನಲ್ಲಿ ಆಸಕ್ತಿ ಅಷ್ಟೊಂದು ಇರಲ್ಲ. ಏನೋ ಭಾಳ ತಲೆ ಕೆಡಿಸ್ಕೊಂಡು ಓದ್ತಾ ಇದ್ದರೂ ಕೂಡ ತಲೆಗೆ ಹತ್ತಾ ಇಲ್ವಲ್ಲ ಅನ್ನುವಂಥ ಒಂದು ಆಲಸ್ಯತನ ಅವರಲ್ಲಿ ಕಾಣ್ಬೋದು. ಭಾಳಷ್ಟು ಜನರಿಗೆ ಅದು ಆ ಸಮಸ್ಯೆಗಳು ಕಂಡು ಬರತಕ್ಕಂಥದ್ದು. ಹಾಗಾಗಿ ಓದಿನಲ್ಲಿ ಆಸಕ್ತಿ ಕಳೆದುಕೊಳ್ಳಲಾರದೆ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿದ್ದೆ ನಿಜ, ಆದರೆ ಖಂಡಿತವಾಗಿಯೂ ಒಂದು ಒಳ್ಳೆಯ ಫಲ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಕನ್ಯಾ ರಾಶಿಯ ಮಕ್ಕಳು ಕೂಡ ಒಂದಿಷ್ಟು ವಿದೇಶ ಪ್ರವಾಸಕ್ಕೆ ಹೋಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಜೂನ್ ತಿಂಗಳಲ್ಲಿ ಉತ್ತಮವಾಗಿರತಕ್ಕಂಥ ಫಲ ಅನ್ನುವಂಥದ್ದು ಭಾಳಷ್ಟು ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕೃಷಿಕರಿಗೂ ಕೂಡ ಉತ್ತಮವಾಗಿರತಕ್ಕಂಥ ಫಲ ಇದೆ. ಇನ್ನು ಈ ರಾಜಕೀಯ ಮತ್ತು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂಥವರಿಗೂ ಕೂಡ ಭಾಳಷ್ಟು ಆದಾಯಗಳನ್ನು ನಿರೀಕ್ಷೆ ಮಾಡತಕ್ಕಂಥದ್ದು, ಉನ್ನತವಾಗಿರತಕ್ಕಂಥ ಸ್ಥಾನಮಾನಗಳು ಕೂಡ ದೊರೆತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡೋದಾದರೆ ಒಂದಿಷ್ಟು ಮಧುಮೇಹಿಗಳಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಕಂಡುಬರುವಂಥ ಸಾಧ್ಯತೆ ಇದೆ. ಸ್ವಲ್ಪ ಒಂದಿಷ್ಟು ಜನರಿಗೆ ತಲೆನೋವಿನ ಸಮಸ್ಯೆಗಳು ಕಂಡುಬರಬಹುದು. ನಿಮ್ಮ ಪತಿಗೋ ಅಥವಾ ಪತ್ನಿಗೋ ಒಂದಿಷ್ಟು ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರತಕ್ಕಂಥ ಸಾಧ್ಯತೆಗಳು ಕೂಡ ಕಂಡುಬರ್ತಾ ಇರತಕ್ಕಂಥದ್ದು ಆರೋಗ್ಯ ವಿಚಾರದಲ್ಲಿ. ಇನ್ನು ಒಂದಿಷ್ಟು ಮೈನಸ್ ಪಾಯಿಂಟ್ಗಳು ಪ್ಲಸ್ ಪಾಯಿಂಟ್ಗಳು. ಇನ್ನು ಈ ತಿಂಗಳಲ್ಲಿ ಈ ಜೂನ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಮೊದಲಾರ್ಧ ಯಾವ ಪ್ರಕಾರದಲ್ಲಿದೆ, ಅಂದರೆ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಯಾವ ಪ್ರಕಾರದಲ್ಲಿದೆ ಅನ್ನುವಂಥ ಮಾಹಿತಿಯನ್ನು ನೋಡೋದಾದರೆ ನೋಡಿ, ಈ ಹಿತಶತ್ರುಗಳಿಂದ ಸ್ವಲ್ಪ ವ್ಯಾಪಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ. ನಾನು ಮೊದಲೇ ಹೇಳಿದ್ದೀನಿ, ಕೆಲವೊಂದು ಜನಗಳಿಂದ ಸಮಸ್ಯೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಜನಗಳ ವಿಚಾರದಲ್ಲಿ ಭಾಳಷ್ಟು ಎಚ್ಚರಿಕೆಯಿಂದಿರಬೇಕು. ನೀವು ವ್ಯಾಪಾರ ವಹಿವಾಟು ಏನು, ಯಾವುದೇ ವ್ಯಾಪಾರ ಅಂತಲ್ಲ, ನೀವು ಎಲ್ಲ ಏನೇ ಕೆಲಸ ಮಾಡಿದ್ರೂ ಕೂಡ ಆ ಕ್ಷೇತ್ರದಲ್ಲಿ ಭಾಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗ್ತದೆ. ಮಾತಿನ ಮೇಲೆ ಹಿಡಿತಾ ಇರಬೇಕು, ಜನಗಳ ಮೇಲೆ ಒಂದಿಷ್ಟು ದೃಷ್ಟಿಕೋನ ಇಟ್ಟು ಸಮಯ ಪ್ರಜ್ಞೆಯನ್ನು ಮೇರಿತಕ್ಕಂಥದ್ದು ಬಹಳಷ್ಟು ಮುಖ್ಯ ಆಗುತ್ತೆ. ಒಂದಿಷ್ಟು ನೌಕರಿಯಲ್ಲಿ ಜವಾಬ್ದಾರಿ ಸಿಗುತ್ತೆ, ರಿಸ್ಕು ಕೂಡ ಇರುತ್ತೆ ನೀವೇನೇ ಕೆಲಸ ಮಾಡಿದರೂ ಕೂಡ, ಆಯಿತಾ. ಇನ್ನು ಸ್ವಲ್ಪ ಪತಿ ಪತ್ನಿಯರ ಮಧ್ಯದಲ್ಲಿ ಏನಾಗುತ್ತೆ, ಒಂದಿಷ್ಟು ಸಣ್ಣ ಪುಟ್ಟ ವಿಚಾರದಲ್ಲಿ ಸ್ವಲ್ಪ ಮುನಿಸು ಅನ್ನುವಂಥದ್ದು ಕಂಡುಬರುತ್ತೆ. ಪರವಾಗಿಲ್ಲ, ಅದು ಸರಿ ಆಗುತ್ತೆ, ಮೇಜರ್ ಏನಿಲ್ಲ, ಮೈನರಾಗಿ ಇರತಕ್ಕಂಥ ಒಂದಿಷ್ಟು ಸಮಸ್ಯೆಗಳು ಕಂಡುಬರುತ್ತೆ. ಒಂದಿಷ್ಟು ಖರ್ಚು ಕೂಡ ಆಗ್ತಕ್ಕಂಥದ್ದು, ಯಾವುದೋ ಒಂದು ವಸ್ತು ಖರೀದಿ ಮಾಡ್ಬೋದು, ಆಸ್ತಿಗಳನ್ನು ಖರೀದಿ ಮಾಡಬಹುದು, ನಿಮ್ಗೆ ಬೇಕಾಗಿರುವಂಥ ವಸ್ತುಗಳನ್ನು ತಗೊಂಡು ಸ್ವಲ್ಪ ಖರ್ಚಾಗುವಂಥ ಸಾಧ್ಯತೆ ಇದೆ. ಇನ್ನು ವಿದ್ಯಾರ್ಥಿಗಳಿಂದ ಏನಾಗುತ್ತೆ, ಸ್ವಲ್ಪ ಅಸಡ್ಡೆತನ ಮುಂದುವರಿತಕ್ಕಂಥ ಸಾಧ್ಯತೆ ಇದೆ. ಇದರ ಬಗ್ಗೆ ವಿದ್ಯಾರ್ಥಿಗಳು ಭಾಳಷ್ಟು ಓದಿನ ಕಡೆ ಗಮನ ಹರಿಸ್ತಕ್ಕಂಥದ್ದು ಒಳ್ಳೆಯದು.
ಪರಿಹಾರನೂ ಕೂಡ ಇದೆ ಅದರ ಬಗ್ಗೆ ತಿಳಿಸ್ಕೊಡೋಣ ಇನ್ನು ದ್ವಿತೀಯಾರ್ಧದಲ್ಲಿ 16ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ ಯಾವ ರೀತಿ ಒಂದು ಫಲ ಇದೆ ಅಂತ ನೋಡೋದಾದರೆ ಒಂದಿಷ್ಟು ವಾಹನದಲ್ಲಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು ಮಾನಸಿಕವಾಗಿ ಒಂದಿಷ್ಟು ಗೊಂದಲ ಇರುತ್ತೆ ಆಗುತ್ತೋ ಇಲ್ಲೋ ಕೆಲಸ ನಾನು ಅಂದುಕೊಂಡಿರತಕ್ಕಂಥದ್ದು ವಿಘ್ನಗಳು ಬರ್ತಾವ ಅಥವಾ ಏನೋ ಅಡೆತಡೆ ಬರ್ಬೋದಾ ಈ ರೀತಿ ಮೈನಸ್ ಪಾಯಿಂಟ್ಗಳ ಬಗ್ಗೆ ಭಾಳಷ್ಟು ತಲೆ ಕೆಡಿಸ್ಕೊಂಡಿರ್ತೀರಿ ಆ ಥರ ಏನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಶಾಂತವಾಗಿರ್ತಕ್ಕಂಥದ್ದು ಭಾಳಷ್ಟು ಒಳ್ಳೆಯದು ವ್ಯಾಪಾರದಲ್ಲಿ ಇಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು ಇನ್ನು ಸ್ವಲ್ಪ ಪತಿ ಪತ್ನಿಯರ ಮಧ್ಯೆ ಇರ್ಬೋದು ಅಥವಾ ಪ್ರೇಮಿಗಳ ಮಧ್ಯದಲ್ಲಿ ಇರ್ಬೋದು ಸಣ್ಣ ಪುಟ್ಟ ವಿಚಾರದಲ್ಲಿ ವಾಗ್ವಾದಗಳು ಇರತಕ್ಕಂಥದ್ದು ಅದು ಮಾತುಕತೆಯ ಮೂಲಕ ಸರಿ ಮಾಡ್ಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು ನಾನು ಒಂದಿಷ್ಟು ಇದಕ್ಕೆ ಪರಿಹಾರನೂ ತಿಳಿಸ್ಬಿಡ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಪ್ಲಸ್ ಯಾವುದಿದೆ ಮೈನಸ್ ಯಾವುದಿದೆ ಅನ್ನುವಂಥದ್ರ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರೋದ್ರಿಂದ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇನ್ನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಈ ಜೂನ್ ತಿಂಗಳಲ್ಲಿ ಬರತಕ್ಕಂಥ 12 ರಾಶಿಯವರ ಒಂದು ರಾಶಿಫಲದ ವಿಡಿಯೋಗಳು ಲಿಂಕ್ ಕೂಡ ಸಿಗುತ್ತೆ ಅಲ್ಲೂ ಕೂಡ ನೀವು ಕ್ಲಿಕ್ ಮಾಡಿಕೊಂಡು ನಿಮಗೆ ಸಂಬಂಧಿಸಿರುವಂಥ ರಾಶಿಯ ಫಲವನ್ನು ನೀವು ವೀಕ್ಷಣೆ ಮಾಡಬಹುದು ಬನ್ನಿ ಹಾಗಿದ್ರೆ ಕನ್ಯಾ ರಾಶಿಯವರು ಒಂದಿಷ್ಟು ಮೈನಸ್ ಪಾಯಿಂಟ್ ಹೇಳಿದ್ದೀನಿ ಆಲ್ಮೋಸ್ಟ್ ಆಲ್ ಪ್ಲಸ್ ಪಾಯಿಂಟ್ ಇದೆ ಆದರೂ ಕೂಡ ಕೆಲವೊಂದು ಮೈನಸ್ ಪಾಯಿಂಟ್ಗಳ ಬಗ್ಗೆ ಎಚ್ಚರಿಕೆಗಳನ್ನು ಕೊಟ್ಟಿರೋದ್ರಿಂದ ಒಂದು 2-3 ಎಚ್ಚರಿಕೆಗಳಾಗ್ಬೋದು ಹಾಗಾಗಿ ಆ ಎಚ್ಚರಿಕೆಗೆ ಸ್ವಲ್ಪ ಒಂದಿಷ್ಟು ಪರಿಹಾರಗಳನ್ನು ನೋಡೋದಾದರೆ ನೋಡಿ ಈ ಜೂನ್ ತಿಂಗಳಲ್ಲಿ ಕನ್ಯಾ ರಾಶಿಯವರು ಏನು ಮಾಡಬೇಕಂತಂದರೆ ಶ್ರೀ ಶಾರದಾಂಬೆಯ ಪೂಜೆಯನ್ನು ಮಾಡ್ತಕ್ಕಂಥದ್ದು ಶ್ರೀ ಸರಸ್ವತಿಯ ಸೂಕ್ತವನ್ನು ಪಠಣ ಮಾಡ್ತಕ್ಕಂಥದ್ದು ನಿಮಗೆ ಅನುಕೂಲ ಇದ್ದರೆ ಪುಸ್ತಕ ಅಥವಾ ಲೇಖನಿಯನ್ನು ಮಕ್ಕಳಿಗೆ ಬಡ ಮಕ್ಕಳಿಗೆ ದಾನವನ್ನಾಗಿ ನೀಡತಕ್ಕಂಥದ್ದು ಇನ್ನು ಈ ಹಸುವಿಗೆ ಆಹಾರವನ್ನು ನೀಡತಕ್ಕಂಥದ್ದು ಬಹಳ ಒಳ್ಳೆಯ ಫಲ ನಿಮಗೆ ತಂದುಕೊಡುತ್ತೆ ಇನ್ನು ವಾಸ್ತು ಪ್ರಕಾರದ ವಿಚಾರಕ್ಕೆ ನೋಡೋದಾದರೆ ಮನೆಯಲ್ಲಿ ಉಪಯೋಗವಿಲ್ಲದ ವಸ್ತುಗಳನ್ನು ಇಡುವಂಥದ್ದಷ್ಟು ಸೂಕ್ತವಾಗಿರ್ತಕ್ಕಂಥದ್ದಲ್ಲ ಇನ್ನು ನಿಮಗೆ ಅನುಕೂಲ ಇತ್ತು ಅಂತಂದರೆ ಸಾಧ್ಯವಾದರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯ ನಿಮಗೆ ಫಲ ಸಿಗ್ತಾ ಇದೆ ಅಥವಾ ನಿಮಗೆ ಈ ಬ್ರಾಹ್ಮಣರು ಇರ್ತಾರಲ್ಲ ಅಂಥವ್ರಿಗೆ ವಸ್ತ್ರದಾನ ಮಾಡ್ತಕ್ಕಂಥದ್ದು ಕೂಡ ನಿಮಗೆ ಉತ್ತಮವಾಗಿರುವಂಥ ಫಲ ಸಿಗುತ್ತೆ ಬರುವಂಥ ಈ ಮೈನಸ್ ಪಾಯಿಂಟ್ಗಳಿಗೆ ಒಂದಿಷ್ಟು ಪರಿಹಾರ ಆಗುತ್ತೆ ಮಾನಸಿಕವಾಗಿ ಒಂದಿಷ್ಟು ಸದೃಢರಾಗ್ತಕ್ಕಂಥದ್ದು ಬರುವಂಥ ಎಲ್ಲ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ನೀವು ಮಾನಸಿಕವಾಗಿ ಫಿಟ್ ಆಗ್ತಕ್ಕಂಥದ್ದು ಅಂತೂ ಇಂತೂ ಈ ಜೂನ್ ತಿಂಗಳು ಆಲ್ಮೋಸ್ಟ್ ಆಲ್ ನಿಮಗೆ ಉತ್ತಮವಾಗಿರುವಂಥ ಫಲ ಇದೆ ತಿಳಿಸಿರುವಂಥ ಒಂದಿಷ್ಟು ಎಚ್ಚರಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದಿಷ್ಟು ಪೂಜಾ ಪರಿಹಾರಗಳನ್ನು ಮಾಡಿಕೊಂಡು ನಿಮ್ಮ ಜೀವನ ಸದಾ ಒಂದು ಸುಖಮಯವಾಗಿ ಮತ್ತು ಇಷ್ಟಾರ್ಥಗಳನ್ನು ಕೂಡ ಸಿದ್ಧಿ ಆಗಲಿ ಅಂತ ತಾಯಿ ಅನ್ನಪೂರ್ಣೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು